ಮತ್ತೆ ಕೆಲಸಕ್ಕಾಗಿ ಬೆಂಗಳೂರಿನತ್ತ ಜನ ಬರ್ತಾ ಇದ್ದಾರೆ. ತುಮಕೂರಿನ ಜಾಸ್ ಟ್ರೋಲ್ ನಲ್ಲಿ ಟ್ರಾಫಿಕ್ ಜಾಮ್ ಆಗಿರುವಂತಹ ಸುದ್ದಿ ಈಗ ಬರ್ತಾ ಇದೆ. ಸೊ ಬೆಂಗಳೂರು ಅನ್ಲಾಕ್ ವೇ ನಲ್ಲಿ ಮಹಾನಗರಿಯತ್ತ ಜನ ಬರ್ತಾ ಇದ್ದಾರೆ. ಓಕೆ, ನನ್ನ ಸೌದಿಗೆ ಅಲ್ಲಿಂದ ಮಾಹಿತಿ ಕೊಟ್ಟಿದ್ದಾರೆ ನೋಡೋಣ. ಬೆಂಗಳೂರು ಇವತ್ತಿನಿಂದ ಅನ್ಲಾಕ್ ಆಗಿದೆ, ಹಾಗಾಗಿ ಬೆಂಗಳೂರು ತೊರೆದು ತಮ್ಮ ತಮ್ಮ ಊರುಗಳಿಗೆ ಹೋದಂತಹ ಜನಗಳು ಈಗ ಪುನಃ ಬೆಂಗಳೂರಿನತ್ತ ಮುಖ ಮಾಡ್ತಾ ಇದ್ದಾರೆ. ಈಗ ನಾನು ತುಮಕೂರಿನ ಕ್ಯಾಚ್ ಸಮುದ್ರದ ಜಾಸ್ಟೋಲಲ್ಲಿ ಇದ್ದೀನಿ. ನೋಡಬಹುದು ಇಲ್ಲಿ ಎಷ್ಟು ಮಟ್ಟಿಗೆ ವಾಹನ ದಟ್ಟಣೆ ಇದೆ ಅಂತ. ಇಷ್ಟು ದಿನ ಒಂದು ವಾರಗಳ ಕಾಲ ಯಾವುದೇ ರೀತಿಯ ವಾಹನ ದಟ್ಟಣೆ ಇಲ್ಲಿ ಇರಲಿಲ್ಲ, ಯಾಕಂದ್ರೆ ಬೆಂಗಳೂರಿಗೆ ಹೋಗುವವರು ಮತ್ತು ಬೆಂಗಳೂರಿಂದ ವಾಪಸ್ ಬರುವವರ ಸಂಖ್ಯೆ ಕಡಿಮೆ ಇತ್ತು, ಯಾರು ಹೋಗ್ತಿರಲಿಲ್ಲ, ಹಾಗಾಗಿ ವಾಹನ ದಟ್ಟಣೆ ಇರಲಿಲ್ಲ. ಇವತ್ತಿನಿಂದ ಪುನಃ ವಾಹನ ದಟ್ಟಣೆ ಆಗಿದೆ. ನೋಡಬಹುದು ಎಲ್ಲವೂ ಕೂಡ ಈಗ ತುಮಕೂರು, ಶಿವಮೊಗ್ಗ ಮತ್ತು ಚಿತ್ರದುರ್ಗ, ದಾವಣಗೆರೆ, ಉತ್ತರ ಕರ್ನಾಟಕ ಕಡೆಯಿಂದ ಬರುತ್ತಿರುವಂತಹ ವಾಹನಗಳಿದು, ಕಾರ್ ಆಗಿರಬಹುದು, ಆಮೇಲಿಂದ ಆಟೋ ಏನು ಬೈಕ್ ಇರಬಹುದು, ಅದೇ ರೀತಿ ಸರಕು ವಾಹನಗಳು ಇರಬಹುದು, ಎಲ್ಲವೂ ಕೂಡ ಈಗ ಪುನಃ ಬರ್ತಾ ಇದೆ. ಇಲ್ಲಿ ನೋಡಬಹುದು ಜಾಸ್ಟೋಲಿಗೆ ಮುಂಭಾಗದಲ್ಲಿ ನೋಡಬಹುದು ಇಲ್ಲಿ ಎಷ್ಟರ ಮಟ್ಟಿಗೆ ಏನು ವಾಹನ ದಟ್ಟಣೆ ಇದೆ ಅಂತ ನೋಡಬಹುದಾಗಿದೆ. ಯಾಕಂದ್ರೆ ಈಗ ನಾಲ್ಕು ಟ್ರ್ಯಾಕ್ ಇದೆ, ಈ ನಾಲ್ಕು ಟ್ರ್ಯಾಕ್ ಅಲ್ಲೂ ಕೂಡ ಏನು ವಾಹನ ದಟ್ಟಣೆ ಇದೆ. ಇಲ್ಲಿ ಎಲ್ಲಾ ರೀತಿಯ ಸರಕು ವಾಹನಗಳು ಇರುವಂತದ್ದು, ಅಂದ್ರೆ ಅಷ್ಟರ ಮಟ್ಟಿಗೆ ವಾಹನ ದಟ್ಟಣೆ ಇಲ್ಲಿ ಇರುವಂತದ್ದು. ಸುಮಾರು ಅರ್ಧ ಕಿಲೋಮೀಟರ್ ನಷ್ಟು ದೂರ ಇಲ್ಲಿ ವಾಹನ ಅಂದ್ರೆ ವಾಹನ ದಟ್ಟಣೆ ಇರುವಂತದ್ದು, ಅಂದ್ರೆ ಟ್ರಾಫಿಕ್ ಜಾಮ್ ಆಗಿರುವಂತದ್ದು. ಬೆಂಗಳೂರು ಹೋಗ್ತಾ ಇದ್ದೀವಿ, ಈಗ ಕೆಲಸ ಇದೆಯಲ್ಲ ಸರ್, ಮತ್ತೆ ಲಾಕ್ಡೌನ್ ಓಪನ್ ಆಗಿದೆಯಲ್ಲ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಇದೆ ಸರ್, ಏನ್ ಮಾಡೋದು, ಜೀವನ ಅಲ್ಲ, ಉಣ್ಣಕ್ಕೆ ತಿನ್ನಕ್ಕೆ ಕ್ಯಾಬ್ ಡ್ರೈವರ್ ಮಾಡ್ತಾ ಇದೀವಿ ಸರ್ ಅಲ್ಲೇ ಡ್ಯೂಟಿ. ನಾವು ಕಂಪ್ನಿ ಎಂಪ್ಲಾಯಿ, ಕಂಪ್ನಿ ಎಲ್ಲ ಸ್ಟಾರ್ಟ್ ಆಯ್ತಲ್ಲ, ಮತ್ತೆ ಅವ್ರು ಹೇಳ್ದಂಗೆ ಉಪಜೀವನಕ್ಕೆ ಏನು ಮುಂದೆ, ಅದಕ್ಕೆ ರಿಟರ್ನ್ ಆಗಿ ಹೋಗ್ತಾ ಇದ್ದೀವಿ. ಪ್ರಾಣ ಭಯ ಅಂತೂ ಇದೇ ಇದೆ, ಮನೆಯಲ್ಲಿ ಕೂತು ಏನು ಮಾಡೋದಂತೇಳಿ ಕಂಪ್ನಿಗೋಸ್ಕರ ಮತ್ತೆ ದುಡಿಯೋದು ಇದೇ ಇದ್ದಿದೆ, ಅದಕ್ಕೆ ಹೋಗ್ತಾ ಇರೋದು. ಭಯ ಇದೆ ಸರ್, ಏನು ಮಾಡೋಕ್ಕಾಗುತ್ತೆ, ಭಯ ಇದೆ ಅಂತೇಳಿ ಮನೆಯಲ್ಲಿ ಯಾರು ದುಡ್ಡು ತಂದು ಕೊಡೋದಿಲ್ಲ, ಊಟಕ್ಕೆ ಹಾಕೋದಿಲ್ಲ, ನಮ್ಮ ಉಪಜೀವನ ನಾವು ನೋಡಿಕೊಳ್ಳೇಬೇಕು, ನಾವು ದುಡಿಲೇಬೇಕು, ಅದಕ್ಕೋಸ್ಕರ ಹಿಂದ್ಗಡೆ ಒಂದು ಫ್ಯಾಮಿಲಿ ಕೂಡ ಇರುವಂತದ್ದು, ಫ್ಯಾಮಿಲಿ ಇಂದ ಮಾತಾಡ್ಸೋಣ. ಒಂದ್ ನಿಮಿಷ, ಎಲ್ಲಿ ಹೋಗ್ತಾ ಇದ್ರಿ ಸರ್? ಇವಾಗ ಡ್ಯೂಟಿ ಸ್ಟಾರ್ಟ್ ಆಗಿದೆಯಲ್ಲ, ಅದಕ್ಕೆ ತಿರ್ಗಾ ವರ್ಕಿಗೆ ಬರ್ತಾ ಇದೆ. ನಂದು ಟೊಯೋಟಾದಲ್ಲಿ ಭಯ ಇದ್ದೇ ಇದೆ, ಎಲ್ಲರಿಗೂ ಭಯ ಇರುತ್ತೆ, ಅದನ್ನ ರೂಲ್ಸ್ ಫಾಲೋ ಮಾಡಿದ್ರೆ ಆ ಭಯ ಬರಲ್ಲ. ಅಷ್ಟೇ ಅಷ್ಟೇ, ಅದನ್ನ ನಾವು ಫಾಲೋ ಮಾಡ್ಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು, ಬನ್ನಿ. ಹಾಗೆ ಇನ್ನು ಕೂಡ ಎಲ್ಲ ಹೀಗೆ ನೋಡ್ಬೋದು. ಏನು ಇವತ್ತೀಗ ಮಧ್ಯಾಹ್ನ ಸುಮಾರು 12 ಗಂಟೆ ಆಗಿರುವಂಥದ್ದು, 12 ಗಂಟೆ ಟೈಮಲ್ಲೂ ಕೂಡ ಇಷ್ಟೊಂದು ರಶ್ ಇದೆ ಅಂದರೆ ಈಗ ಹೋಗ್ತಾ ಹೋಗ್ತಾ ಇನ್ನೂ ಕೂಡ ಹೆಚ್ಚಾಗುವಂಥ ಎಲ್ಲ ಸಾಧ್ಯತೆ ಇದೆ. ಈಗ ಪುನಃ ಬೆಂಗಳೂರು ಜೀವನ ಸಾಗ್ತಾ ಇದ್ದಾರೆ, ಪುನಃ ಬೆಂಗಳೂರಿನತ್ತ ಸಾಗ್ತಾ ಇರುವಂಥದ್ದು ಎಲ್ಲ ಜನಗಳು. ಇಷ್ಟು ದಿನ ತುಮಕೂರಿನ ಜಾಸ್ಟೇಲಿ ನಿಂತು ಡಿಕೋ ಅಂತ ಇದ್ದು, ಯಾವುದೇ ವೆಹಿಕಲ್ಗಳು ಓಡಾಡ್ತಾ ಇರಲಿಲ್ಲ, ಯಾಕಂದರೆ ಬೆಂಗಳೂರಿಂದ ಇದೇನು ತುಮಕೂರು ಮತ್ತು ಈ ಉತ್ತರ ಕರ್ನಾಟಕ ಪ್ರದೇಶಗಳಿಗೆ ಹೋಗುವಂಥ ವೆಹಿಕಲ್ ಇರಲಿಲ್ಲ. ಆದರೆ ಇವತ್ತು ಈಗ ತುಮಕೂರಿನ ಬೆಂಗಳೂರು ಕಡೆಗೆ ಹೋಗುವಂತಹ ಸಂಖ್ಯೆಗಳು, ವಾಹನದ ಸಂಖ್ಯೆ ಜಾಸ್ತಿ ಇದೆ. ಯಾಕಂದರೆ ಕೇವಲ ಏನು ಬೈಕ್ ಅಷ್ಟೇ ಅಲ್ಲ, ಬೈಕ್ ಇರಬಹುದು, ಆಮೇಲೆ ಕಾರ್ ಇರಬಹುದು, ಅದೇ ರೀತಿ ಸರಕು ವಾಹನಗಳು ಇರಬಹುದು, ಅವು ಕೂಡ ತುಮಕೂರಿನ ಜಾಸ್ಟೋಲಲ್ಲಿ ಹೆಚ್ಚಿಗೆ ಇರುವಂಥದ್ದು ನೋಡಬಹುದು. ಅಂದರೆ ಸುಮಾರು 4 ಟ್ರ್ಯಾಕ್ ಇದೆ, ಈ 4 ಟ್ರ್ಯಾಕಲ್ಲೂ ಕೂಡ ಹೆಚ್ಚಿಗೆ ವೆಹಿಕಲ್ಗಳಿದೆ. ಒಟ್ಟಾರೆಯಾಗಿ ಬೆಂಗಳೂರಿನ ಸಹವಾಸ ಬೇಡ ಅಂತ ಹೇಳಿದಂಥ ಜನರು ಈಗ ಅನ್ಲಾಕ್ ಆಗಿರೋದ್ರಿಂದ ಪುನಃ ಬೆಂಗಳೂರಿನತ್ತ ಮುಖ ಮಾಡ್ತಾ ಇದ್ದಾರೆ. ತುಮಕೂರಿಂದ ಕ್ಯಾಮರಾ ಪರ್ಸನ್ ಕುಮಾರ್ ಹಬ್ಬನಗಟ್ಟೆ ಜೊತೆ ಮಂಜುನಾಥ್ ತಾಳ್ಮಕ್ಕಿ, ಪಬ್ಲಿಕ್ ಟಿವಿ. ಓಕೆ, ಕೆಲವೊಂದಿಷ್ಟು ಜನ ಲಾಕ್ಡೌನ್ ಇತ್ತು ಅಂತ ಹೇಳಿ ಊರಿಗೆಲ್ಲ ಹೋಗಿದ್ರು, ಆದರೆ ಕೆಲವೊಂದಿಷ್ಟು ಜನ ಪರ್ಮನೆಂಟ್ ಆಗಿ ಊರಿಗೆ ಹೋದಂಥವರು ಇದ್ದಾರೆ. ಸೊ ಇದರಲ್ಲಿ ಸಮಸ್ಯೆ ಇರುವಂಥವ್ರು ಏನು ಅಂತಂದರೆ, ಲಾಕ್ಡೌನ್ ಮುಗೀತು, ಇನ್ನೇನು ಮತ್ತೆ ವಾಪಸ್ ಬರೋಣ ಅಂತೇಳಿ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತಾರೆ ಜನ.